नंदिनी उळिसि अभियान कर्नाटक जोर आता है मध्ये अमूल मुंदिन वारदिंद कर्नाटक के लग्गे हाकोदक्के रेडी आगिद्रे केएमएफ अमूल हेसरल्ली मत्ते राजकीय रंगीलालव कूड जोर आता है। विरोधद मध्ययू राज्य के अमूल लग्गे मुंदिन वारदिंदले अमूल आन्लैन वहिवाटु केएमएफ उळिसि नंदिनी बेळसि अन्नोदु कोटि कोटि कन्नडिगर कूगु केएमएफ जोते अमूल विलीन आगबारदु अंतानु सामाजिक जालतानगळल्लि अभियान शुरु माडिद्दारे। इदर मध्येने कर्नाटकदल्लि मुंदिन वारदिंदले आन्लैन नल्लि अमूल हालु माराटक्के मुक्त अवकाश सिक्किदे। ಅದು ಅಮೂಲ್ ಓನ್ಲಿ ಆನ್ಲೈನ್ ಬುಕಿಂಗ್ ನಮ್ಮ ಕೆಎಂಎಫ್ ನಂದಿನಿ ನಾವು ಕೊಡ್ತಕ್ಕಂತದ್ದು 37 ರೂಪಾಯಿ ಅವರು ಆನ್ಲೈನ್ ಬಿಸಿನೆಸ್ ಮಾಡ್ತಕ್ಕಂತದ್ದು 57 ರೂಪಾಯಿ ಯಾರು ಬೇಕು ಅವರು ಅದನ್ನ ಪರ್ಚೇಸ್ ಮಾಡ್ತಕ್ಕಂತ ಈಗ ನಾವು ನಮ್ಮ ಹಾಲನ್ನ ಮತ್ತೆ ತಮಿಳುನಾಡಿಗೆ ಹೋಗ್ತದೆ ಹೈದರಾಬಾದ್ ಗೆ ಹೋಗ್ತದೆ ಬಾಂಬೆ ಇತ್ತ ಬೇರೆ ಬೇರೆಕ್ಕೆ ಹೋಗ್ತದೆ ಕೇಳಿದ್ರಲ್ಲ ಸಚಿವರ ಮಾತನ್ನ ಅಮೂಲ್ ಆನ್ಲೈನ್ ವ್ಯವಹಾರ ಅಷ್ಟೇ ಅಂತಿದ್ದಾರೆ ಅದೇ ಆನ್ಲೈನ್ ವ್ಯವಹಾರ ಮುಂದಿನ ವಾರದಿಂದಲೇ ಶುರುವಾಗ್ತಾ ಇದೆ ಈ ಮಾಹಿತಿ ಕೊಟ್ಟಿದ್ದು ಅಮೂಲ್ ಸಂಸ್ಥೆಯ ಮಹಾನಿರ್ದೇಶಕ ಜಯನ್ ಮೆಹ್ತಾ ಅಮೂಲ್ ಹಾಲು ಕರ್ನಾಟಕದಲ್ಲಿ ಸೇಲ್ ಆಗಲಿದೆ ಮುಂದಿನ ವಾರದಿಂದಲೇ ಅಮೂಲ್ ಹಾಲು ಮಾರಾಟ ಶುರುವಾಗುತ್ತೆ ಇ-ಕಾಮರ್ಸ್ ಮೂಲಕ ಅಮೂಲ್ ಹಾಲು ಸೇಲ್ ಮಾಡ್ತೀವಿ ಅಮೂಲ್ ಮತ್ತು ಕೆಎಂಎಫ್ ಎರಡು ಪ್ರತ್ಯೇಕ ಸಂಸ್ಥೆಗಳು ಅಮೂಲ್ ಮತ್ತು ಕೆಎಂಎಫ್ ಸಂಬಂಧ ಚೆನ್ನಾಗಿದೆ ಕೆಎಂಎಫ್ ಗೆ ಅನಾರೋಗ್ಯಕರ ಪೈಪೋಟಿ ನೀಡಲ್ಲ ಇದು ಅಮೂಲ್ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಜಯನ್ ಮೆಹ್ತಾ ಕೊಟ್ಟಿರೋ ಹೇಳಿಕೆ ಕೆಎಂಎಫ್ ಹಾಲಿಗೆ ಪೈಪೋಟಿ ಕೊಡಲ್ಲ ಅಂತಾನೆ ಅಮೂಲ್ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದೆ ಈ ಬಗ್ಗೆ ಸಹಕಾರ ಸಚಿವರನ್ನ ಕೇಳಿದ್ರೆ ಅವರು ಕೆಎಂಎಫ್ ಜೊತೆ ಅಮೂಲ್ ವಿಲೀನ ಆಗಲ್ಲ ಮಾರುಕಟ್ಟೆ ವಿಸ್ತರಣೆ ಅಷ್ಟೇ ಅಂತಿದ್ದಾರೆ ಯಾರು ಏನೇ ಬಂದರೂ ಕೂಡ ಕೆಎಂಎಫ್ ನ ನಂದಿನಿ ಬ್ರ್ಯಾಂಡ್ ನ ಅಳಿಸಕ್ಕಂತದಾಗ್ಲಿ ಯಾರು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅಷ್ಟು ಪವರ್ಫುಲ್ ಆಗಿದೆ ಸರ್ಕಾರ ಎಲ್ಲಾ ತರದ್ದು ಕೂಡ ಅವರಿಗೆ ಸಂಪೂರ್ಣ ಸಹಕಾರವನ್ನ ಕೂಡ ಕೊಡ್ತಾ ಇದ್ದಾರೆ ನಿಮ್ಮದು ಕರ್ನಾಟಕದ ಏನು ಓಲ್ಡ್ ಮಾರ್ಕೆಟ್ ಏನಿದೆ ಅದೇ ತರ ಮಾಡಿದ್ರೆ ಇನ್ನು ನೀವು ಹೆಚ್ಚೆಚ್ಚಿಗೆ ರೈತರಿಗೆ ಅನುಕೂಲ ಮಾಡ್ಕೊಡ್ತಕ್ಕಂತದನ್ನ ಮಾಡಬಹುದು ಅಂತಕಂತದನ್ನ ಟಿಪ್ಸ್ ಮಾತ್ರ ಕೊಟ್ಟಿದ್ದಾರೆ ವಿನ ಮಿಕ್ಕ ಇನ್ಯಾವುದನ್ನು ಕೂಡ ಇಲ್ಲ ಇತ್ತೀಚೆಗೆ ಈ ಪೊಲಿಟಿಕ್ಸ್ ಮಾಡ್ತಕ್ಕಂತದ್ದು ಅಮೂಲ್ಗೆ अमूल एंट्री रैतर बदुकु सर्वनाश मत्ते अमूल मेले कांग्रेस आक्रोश सचिवरु येने समर्थने माड्कोंड्रु केएमएफ जोते अमूल विलीन आगोदु निश्चित अन्नोदु कांग्रेस मातु ईगा आन्लैन आमेले विलीन आगुत्ते अंतिरो कांग्रेस सालु सालु ट्वीट हाकिदे ಕಾರ್ಪೊರೇಟ್ ಕಂಪನಿಯ ರೀತಿ ಅಮೂಲ್ ದಾಳಿ ಮಾಡ್ತಾ ಇರೋ ಹಿಂದೆ ಕರ್ನಾಟಕದ ಕೋಆಪರೇಟಿವ್ ವ್ಯವಸ್ಥೆಯನ್ನ ಸಣ್ಣ ರೈತರ ಬದುಕನ್ನ ನಾಶಗೊಳಿಸುವ ಹುನ್ನಾರ ಅಡಗಿದೆ ಸೇವ್ ನಂದಿನಿ ಅಂತ ಟ್ವೀಟ್ ಮಾಡಿದ್ದಾರೆ ನಂದಿನಿ ಎಂದ್ರೆ ಬರೀ ಹಾಲಲ್ಲ ರಾಜ್ಯದ ರೈತರ ಬೆವರು ಬದುಕು ಭವಿಷ್ಯ ನಂದಿನಿಯನ್ನ ನಂಬಿ ಬದುಕುವ ಕೋಟ್ಯಾಂತರ ರೈತರ ಬೆನ್ನಿಗೆ ಚೂರಿ ಹಾಕಲು ಹೊರಟಿದ್ದಾರೆ ಈ ರಾಜ್ಯದ ದ್ರೋಹಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೀವೆಷ್ಟೇ ಗುಲಾಮಗಿರಿ ಮಾಡಿದ್ರೂ ನಿಮಗೆ ಮಣೆ ಹಾಕೋದಿಲ್ಲ ರಾಜ್ಯದ ರೈತರ ಹಿತ ಬಲಿ ಕೊಡ್ತಾ ಇರೋದು ಅಕ್ಷಮ್ಯ ಅಂತಾನೂ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ಸಿದ್ದರಾಮಯ್ಯ ಕೂಡ ಸಾಲು ಸಾಲು ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿಯವರೇ ನೀವು ಕರ್ನಾಟಕಕ್ಕೆ ಬರೋದು ಕನ್ನಡಿಗರಿಗೆ ಕೊಡೋದಕ್ಕೋ ಕಿತ್ತುಕೊಳ್ಳೋದಕ್ಕೋ ಕನ್ನಡಿಗರು ಕಟ್ಟಿದ್ದ ಬ್ಯಾಂಕು ಬಂದರು ವಿಮಾನ ನಿಲ್ದಾಣಗಳನ್ನೆಲ್ಲ ಮುಕ್ಕಿ ತಿಂದಾಯ್ತು ಈಗ ನಮ್ಮ ನಂದಿನಿಯನ್ನ ಮುಕ್ಕಲು ಹೊರಟಿದ್ದೀರಾ ಅಂತ ಸಾಲು ಸಾಲು ಟ್ವೀಟ್ ಹಾಕಿದ್ದಾರೆ ಅಮೂಲ್ ಸಂಸ್ಥೆಯ ಆನ್ಲೈನ್ ಮಾರಾಟಕ್ಕೆ ಕನ್ನಡಿಗರ ವಿರೋಧವಿಲ್ಲ ಆದರೆ ಅಮೂಲ್ ಜೊತೆ ಕೆಎಂಎಫ್ ವಿಲೀನ ಆಗಬಾರದು ರೈತರಿಗೆ ಅನ್ಯಾಯ ಆಗಬಾರದು ನಂದಿನಿ ಬ್ರ್ಯಾಂಡ್ ವಿಶ್ವಮಟ್ಟದಲ್ಲಿದ್ದು ಆ ಸ್ಥಾನಕ್ಕೆ ಚ್ಯುತಿ ಬರಬಾರದು ಅಷ್ಟೇ ಕನ್ನಡಿಗರ ಆಗ್ರಹ ಬ್ಯೂರೋ ರಿಪೋರ್ಟ್ ನ್ಯೂಸ್ 18